30 ತಾರೀಕು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಈಗಾಗಲೇ ನಿನ್ನೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ರೀ ನಾವು ನೇಮಿಸಿದ್ದೇವೆ ಗಡಿ ಮತ್ತು ನದಿ ವಿವಾದ ಆಯೋಗ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲಿ ನಿನ್ನೆ ಒಂದು ಸಭೆ ಆಗಿದೆ. 30 ತಾರೀಕು ಏನೆಲ್ಲ ವಿಚಾರಗಳು ಬರ್ತದೆ, ಏನು ನಮ್ಮ ಸ್ಟ್ರಾಟಜಿ ಇರಬೇಕು, ಲಾ ಏನು ಹೇಳ್ತದೆ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ನಾನು ಬೇರೆ ಬೇರೆ ವಿಚಾರಕ್ಕಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಿಯೂಷ್ ಗೋಯಲ್ ಅನ್ನಬೇಕಾಗುತ್ತೆ, ವಾಟರ್ ರಿಸೋರ್ಸ್ ಮಿನಿಸ್ಟರ್ ಬೇಕಾಗುತ್ತೆ, ರಾಜ್ಯದ ಅಭಿವೃದ್ಧಿ ಕೆಲಸ ಮತ್ತು ಭೂಪೇಂದ್ರ ಯಾದವ್ ಅವರನ್ನು ಕೂಡ ಭೇಟಿಯಾಗುತ್ತೆ. ಆ ಸಂದರ್ಭದಲ್ಲಿ ನಾಳೆ 29 ಮುಕುಲ್ ರೋಹಟಗಿ ಅವ್ರನ್ನು ಕೂಡ ಭೇಟಿಯಾಗ್ತಾರೆ. ನಮ್ಮ ಲಾಯರ್ಸ್ ಪ್ಯಾನಲ್ಲಿ ಸೀನಿಯರ್ ಮೋಸ್ಟ್ ಲಾಯರ್ ಅವ್ರನ್ನು ಕೂಡ ಭೇಟಿಯಾಗಿ ಇದೇ ಸ್ಟ್ರಾಟಜಿ ಏನು ಮತ್ತು ಲಾ ಏನು ನಾಳೆ 30 ತಾರೀಕು ಸ್ಪೆಸಿಫಿಕ್ ಆಗಿ ಏನು ಬರುತ್ತೆ ಅದೆಲ್ಲ ಚರ್ಚೆ ಮಾಡಿ ಅವ್ರಿಗಾಗಲೇ ಎಲ್ಲ ಮಾಹಿತಿ ಇದೆ. ಏನು ನಾವು ಧೋರಣೆಯನ್ನು ಅನುಸರಿಸ್ಬೇಕು ಅನ್ನೋದನ್ನು ತೀರ್ಮಾನ ಈಗಾಗಲೇ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಎನ್ಆರ್ಸ್ ಹ್ಯಾವ್ ಮೆಟ್ ಫಾರ್ ಡಿಫ್ರೆಂಟ್ ಪರ್ಪಸ್. ದಿಸ್ ಈಸ್ ಅ ಕೇಸ್ ಪೆಂಡಿಂಗ್ ಇನ್ ದ ಸುಪ್ರೀಂ ಕೋರ್ಟ್. ಈ ಕೇಸ್ ಹ್ಯಾಸ್ ಕಮ್, ದಟ್ಸ್ ಆಲ್. ಈ ಎಲ್ಲ ವಿಚಾರಗಳು ಸುಪ್ರೀಂ ಕೋರ್ಟ್ ಮುಂದೆ ಆಗಲೇ ನಾನೇ ಫಸ್ಟ್ ಹೇಳಿದ್ದಲ್ಲಪ್ಪ, ಇದೆಲ್ಲ ಇಲ್ಲ ಇದೆ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇರೋದ್ರಿಂದ ನಾವು ನಿನ್ನೆ ತೀರ್ಮಾನ ಮಾಡಿದ್ದಾರೆ. ನಮ್ಮ ಶಿವರಾಜ್ ಪಟ್ಟು ಒಂದು ತೀರ್ಮಾನ ಸುಪ್ರೀಂ ಕೋರ್ಟಲ್ಲಿ ಇರುವ ವಿಷಯಗಳನ್ನು ನಾವು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದ್ರಿಂದ ಕೆಲವೊಮ್ಮೆ ಕೆಲವು ಪರಿಣಾಮಗಳಾಗ್ತವೆ. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ, ತಪ್ಪು ಕಲ್ಪನೆ ಇದೆ. ಮಂಗಳೂರಲ್ಲಿ ಕುಚಲಕ್ಕಿ ಊಟ ಮಾಡ್ತಾರೆ, ಅದಕ್ಕೆ ಮಾತ್ರ ಸೀಮಿತವಾಗಿ ನಾವು ಅದನ್ನು ಖರೀದಿ ಮಾಡಬೇಕಂತ ಹೇಳ್ತದೆ. ಭತ್ತ ಖರೀದಿನ ಇಡೀ ರಾಜ್ಯದಲ್ಲಿ ಮಾಡುವಂಥ ಪ್ರಸಂಗ ಬರ್ತದೆ. ಉತ್ತರ ಕರ್ನಾಟಕದಲ್ಲಿ ಗಂಗಾವತಿ ಸಿಂಧನೂರು ಭಾಗ ಮತ್ತು ಮಂಡ್ಯ ಮೈಸೂರು ಭಾಗದಲ್ಲಿ ಅವಾಗೆಲ್ಲ ಇಡೀ ರಾಜ್ಯದಲ್ಲೇ ತೆಗಿತೇವೆ. ಎಲ್ಲೇನು ಕೊಡ್ತಾರೆ, ನಾನು ಭಾಳ ಮುಂಚೆನೂ ಹೇಳ್ತೇನೆ, ಎಲ್ಲ ಸಮುದಾಯಗಳ ಆಸ್ಪಿರೇಷನ್ ಹೆಚ್ಚಾಗಿದೆ. ಈ ಆಸ್ಪಿರೇಷನ್ ತಕ್ಕ ಹಾಗೆ ಇವತ್ತು ನಾವು ಏನೇ ಮಾಡಿದ್ರು ಸಂವಿಧಾನ ಕಣ್ಣು ಮಾಡಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಪರ್ಮನೆಂಟ್ ರೆಕೋರ್ಟ್ ಕಮಿಷನ್ ಇದೆ. ಇವತ್ತು ಅವ್ರು ಏನು ಮನೆ ಮನೆ ನನಗೆ ಸಿಕ್ಕಿಲ್ಲ, ಸಿಕ್ಕಮೇಲೆ ಅದರಲ್ಲಿ ಏನಿದೆ ನೋಡಿಕೊಂಡು ಮುಂದಿನ ಕ್ರಮ. ರಾಜ್ಯದ ಹಿತಚಿಂತನೆ ಮಾಡುವಂಥ ಎಲ್ಲ ಸಮುದಾಯ ಹಿತಚಿಂತನೆ ಮಾಡೋ ವ್ಯಕ್ತಿಗೆ ಖಂಡಿತ ಪ್ರೆಷರ್ ಆಗುತ್ತೆ. ಈಗ ಈ ಥರ ಭಾಳಷ್ಟು ವೆಬ್ಸೈಟ್ಗಳು ಬಂದಿದ್ದಾವೆ, ಅವುಗಳನ್ನು ಸಂಪೂರ್ಣ ಎಲ್ಲ ಈಗ ಹೆಂಗಿದ್ರು ವೋಟರ್ ಐ ಡಿ ಇದರ ಸಂಬಂಧ ತನಿಖೆ ಆಗ್ತಾಯಿದ್ದಾರೆ. ಆ ವಿಷಯದಲ್ಲಿ ಇವೆಲ್ಲ ವಿಚಾರಗಳು ಬೇರೆ ಬೇರೆ ವೆಬ್ಸೈಟ್ಗಳು ಏನು ಮಾಡ್ತಾಯಿದ್ದಾರೆ, ವೆದರ್ ದೇರ್ ಅಥರೈಸ್ಡ್ ಅವ್ರ ಅನ್ಅಥರೈಸ್ಡ್ ಎಲ್ಲವೂ ಕೂಡ ತನಿಖೆ ಆಗ್ತದೆ. ಅಂದರೆ ವಿಪಕ್ಷ ಈಗ ವಿಪಕ್ಷ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವೇನು ಈಗ ರಾಜ್ಯ ಗಡಿ ನೀರು ನೆಲ ಜಲ ಬಗ್ಗೆ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ, ಇನ್ನು ಅವ್ರ ರಾಜಕಾರಣ ವಿಷಯಕ್ಕೆ ಬಂದಾಗ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ, ನಮ್ಮ ರಾಜಕಾರಣ ಅಭಿಪ್ರಾಯನ ಹೇಳೋಕ್ಕಾಗಲ್ಲ. ಎಲ್ಲ ಮಾಹಿತಿಗಳನ್ನು ತರಿಸ್ಕೊಳ್ತೀನಿ ಮತ್ತು ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ನಮ್ಮ ಮುಂದಿನ ತೀರ್ಮಾನ.